ಒಂದು ಬಾರಿ ಒಬ್ಬ ಶ್ರೀಮಂತ ಸಮುದ್ರ ತೀರದಲ್ಲಿ ವಾಕ್ ಮಾಡ್ತಾ ಇರ್ತಾನೆ ಅವನ ಕಣ್ಣಿಗೆ ಆರಾಮಾಗಿ ಕೂತಿರೋ ಅಂಥ ಮೀನುಗಾರ ಬೀಳ್ತಾನೆ ರೇಗೋಗತ್ತೆ ಈ ಶ್ರೀಮಂತನಿಗೆ ನೋಡು ಸುಮ್ನೆ ಕಾಲಹರಣ ಮಾಡಿ ಕೂತಿದ್ದಾನೆ ಹೋಗಿ ಮೀನು ಹಿಡಿಬೋದಲ್ವಾ ಇವನು ಅಂತ ಅವನ ಹತ್ರ ಹೋಗಿ ಅವನ ಕುಶಲೋಪರಿ ವಿಚಾರಿಸೋಣ ಅಂತ ಹೋಗಿ ಪಕ್ಕದಲ್ಲಿ ಕೂರ್ತಾನೆ ಆ ಮೀನುಗಾರನ್ಗೆ ಹೇಳ್ತಾನೆ ಈ ಶ್ರೀಮಂತ ಅಲ್ಲಪ್ಪ ಹೋಗಿ ಮೀನು ಹಿಡಿಬಾರ್ದ ಸುಮ್ನ್ಯಾ ಕೂತಿದ್ಯಾ ಅಂತ ಮೀನುಗಾರ ಹೇಳ್ತಾನೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮೀನನ್ನು ಈಗಾಗಲೇ ಹಿಡಿದಾಗಿದೆ ಸ್ವಾಮಿ ಅಂತ ಅಲ್ಲ ಅಷ್ಟೇ ಸಾಕ ಇನ್ನೂ ಹೆಚ್ಚು ಮೀನು ಹಿಡಿಯೋಗು ಇನ್ನೂ ಸಮಯ ಇದೆಯಲ್ಲ ಅಂತ ಹೇಳ್ತಾನೆ ಶ್ರೀಮಂತ ಅದಕ್ಕೆ ಈ ಮೀನುಗಾರ ಬಹಳ ಮುಗ್ಧವಾಗಿ ಹೆಚ್ಚು ಮೀನನ್ನು ಯಾಕೆ ಹಿಡಿಬೇಕು ಸ್ವಾಮಿ ಅಂತ ಹೆಚ್ಚು ಹಣ ಬರುತ್ತಪ್ಪ ಅದರಿಂದ ಏನು ಪ್ರಯೋಜನ ಅದರಿಂದ ನೀನು ದೊಡ್ಡ ಬಲೆ ತಗೋಬೋದು ಇನ್ನೂ ಹೆಚ್ಚು ಮೀನುಗಳನ್ನು ನೀನು ಹಿಡಿಬಹುದು ಅದರಿಂದ ಹೆಚ್ಚು ಹಣ ಬರುತ್ತೆ ಆಮೇಲೆ ಅಂತ ಕೇಳ್ತಾನೆ ಈ ಮೀನುಗಾರ ಆಮೇಲೆ ಏನು ಒಂದು ದೊಡ್ಡ ಬೋಟನ್ನೇ ತಗೋಬೋದು ನೀನು ಅಂತಾನೆ ಆಮೇಲೆ ಸ್ವಾಮಿ ಅಂತಾನೆ ಆಮೇಲೆ ಇನ್ನೂ ಹೆಚ್ಚು ಹೆಚ್ಚು ಬೋಟ್ಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ನೀನು ಉದ್ಯೋಗನೇ ಕೊಡ್ಬೋದು ಆ ರೀತಿ ಬೆಳಿಬಹುದು ಅಂತಾನೆ ಆಮೇಲೆ ಆಮೇಲೇನು ಹೆಚ್ಚು ಹಣ ಬಂದಿರುತ್ತಲ್ಲ ಐಷಾರಾಮಿ ಜೀವನ ನಿಂದಾಗತ್ತೆ ದೊಡ್ಡ ಕಾರು ದೊಡ್ಡ ಬಂಗ್ಲೆಯಲ್ಲಿರ್ಬೋದು ಆರಾಮಾಗಿರ್ಬೋದು ಅಂತಾನೆ ಆಮೇಲೆ ಅಂತ ಮತ್ತೆ ಪ್ರಶ್ನೆ ಕೇಳ್ತಾನೆ ಮುಗ್ಧ ಕಣ್ಣುಗಳಿಂದ ಅದಕ್ಕೆ ರೇಗೋಗುತ್ತೆ ಆ ಶ್ರೀಮಂತನಿಗೆ ಏನು ಮತ್ತೆ ಮತ್ತೆ ಆಮೇಲೆ ಆಮೇಲೆ ಅಂತೀಯ ಆಮೇಲೆ ಇನ್ನೇನು ನೀನು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ಆರಾಮಾಗಿ ನೋಡು ನಂತರ ದೊಡ್ಡ ಉದ್ಯಮಿ ನಾನು ನಾನೀಗ ಹೇಗೆ ಆರಾಮಾಗಿ ಓಡಾಡ್ಕೊಂಡಿದ್ದೀನೋ ಆ ರೀತಿ ನೀನು ಈ ಸಮುದ್ರ ತೀರದ ಮುಂದೆ ಕೂತು ಆರಾಮಾಗಿ ಸಂಜೆಗಳನ್ನು ಕಳಿಬಹುದು ಅಂತ ಹೇಳಿದಾಗ ಆ ಮೀನುಗಾರ ಹೇಳ್ತಾನೆ ಹಾಗಿದ್ರೆ ಸ್ವಾಮಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಕೇಳ್ತಾನೆ ಆಗ ಶ್ರೀಮಂತನಿಗೆ ಮರು ಉತ್ತರ ಹೇಳೋದಕ್ಕೆ ಇರಲಿಲ್ಲ ಅಂದರೆ ಸ್ನೇಹಿತರೆ ಈ ಒಂದು ಕಥೆಯಿಂದ ನಾವು ಏನು ನೀತಿ ಕಲಿಬಹುದು ಅಂದರೆ ನಾಳೆ ನಾವು ಚೆನ್ನಾಗಿರಬೇಕು ನಾಳೆ ಖುಷಿಯಾಗಿರಬೇಕು ಅಂತ ಯೋಚಿಸ್ತೀವಿ ಹೊರತು ಇವತ್ತಿನ ಈ ಕ್ಷಣವನ್ನು ಆನಂದಿಸೋದೇ ಇಲ್ಲ ಓಡು 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 ಜೀವನ ಪರ್ಯಂತ ಬರೀ ಓಡ್ತಾನೆ ಇರ್ತೀವಿ ಆ ಓಟ ಸರಿಯಾದ ರೀತಿಲಿರಲಿ ನಾಳೆ ಏನೋ ಹೇಗೋ ಗೊತ್ತಿಲ್ಲ ಅನುಕ್ಷಣವನ್ನು ಕೂಡ ಜೀವಿಸೋದನ್ನು ಕಲಿಬೇಕು ನಾವು ಸತ್ಯ ಅಲ್ವಾ ಸ್ನೇಹಿತರೆ